ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇ ಇನ್ನು ಮುಂದಿನ ಜಿಲ್ಲೆ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವರ್ಷ ಐದರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಶಾಸಕರು ಇದ್ರು ಎರಡನೇ ವಿಚಾರ ಏನು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಎರಡು ಶಾಸಕರು ಅಂತಾರೆಯ ಬದಾಮಿಲ್ ಗೆದ್ರು ಇನ್ನೊಂದು ಜಮ್ಖಂಡ್ ಇಲ್ಲಿ ಆನಂದ್ ನಾಮ್ಗೌಡ್ರ ಬೈಲಕ್ಷನ್ ಗೆದ್ರು ಕೂಡ ಗೆದ್ರು ನಮ್ಗೌಡ ತೀರ್ಕೊಟ್ಟು ಬೈಲಕ್ಷನ್ ಅವರು ಗೆದ್ರು ಈ ಬಾರಿ ಟ್ರೆಂಡ್ ಏನಿದೆ ಏಳರಲ್ಲಿ ಬಿಜೆಪಿ ಎಷ್ಟು ಗೆಲ್ತಾರೆ ಕಾಂಗ್ರೆಸ್ ಎಷ್ಟು ಗೆಲ್ತಾರೆ ಕಳೆದ ತಿಂಗಳು ನವೆಂಬರ್ ಸರ್ವೆ ನಲ್ಲಿ ನಾಲ್ಕು ಬಿಜೆಪಿ ಎರಡ್ ಕಾಂಗ್ರೆಸ್ ಇತ್ತು ಹೌದು ಈಗ ಏನೈತೆ ಈ ಸರಿ ಇದೇನಿದೆ ಅನ್ನೋ ಲೆಕ್ಕಾಚಾರಗಳನ್ನ ನಾವು ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಲೆಕ್ಕಾಚಾರ ಬದಲಾಗ್ತಿರುತ್ತೆ ಟ್ರೆಂಡ್ ಚೇಂಜ್ ಆಗ್ತಿರತ್ತೆ ಮುದೋಳ ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಅವರ ಪುತ್ರ ಅರುಣ್ ಕಾರಜೋಳ ಕಾಂಗ್ರೆಸ್ ಇಂದ ಸತೀಶ್ ಬಂಡಿವಡ್ಡರ್ ಆರ್ಬಿತಿ ಮಾಪರ್ ಇಬ್ರು ಕೂಡ ಪ್ರಬಲ್ ರೇ ಕೇಳ್ತಾ ಇದಾರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಣಿ ಇಲ್ಲೇನು ಅಂತಂದ್ರೆ ಏನಾದ್ರೂ ಕಾಂಗ್ರೆಸ್ ಬೇಕು ಇಲ್ಲಿ ಮುದೋಳದಲ್ಲಿ ಅಂತಂದ್ರೆ ಸತೀಶ್ ಬಂಡಿ ಒಡ್ಡರ್ ಕೊಡಬೇಕು ಅಂತ ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ ಹಾಗಾಗಿ ಇನ್ನು ಗೊಂದಲ ಇರೋ ಕಾರಣ ಬಿಜೆಪಿ ಗೋವಿಂದ ಕಾರಜೋಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹೌದು ಒಂದ್ ವೇಳೆ ಸತೀಶ್ ಬಂಡಿ ಒಡ್ಡರ್ಗೆ ಕಾಂಗ್ರೆಸ್ ಅವ್ರ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ತೆಗೆದು ಗೆಲ್ಲಬಹುದು ಅನ್ನೋದು ಒಂದು ವಾತಾವರಣ ಇದೆ ಬಟ್ ಅವ್ರಲ್ಲಿ ಇನ್ನೂ ತಿಮ್ಮಾಪುರವರ ಬಂಡಿ ವಡ್ಡ ಅನ್ನೋ ಚರ್ಚೆ ನಡೀತಾ ಇರೋ ಕಾರಣ ಹೋಲ್ಡ್ ಸದ್ಯಕ್ಕೆ ಗೋವಿಂದ ಕಾರಜೋಳ ಬಿಜೆಪಿ ಮುದೋಳ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಲ್ಲಿಯ ಅವ್ರ ಮಗ ಹೇಳಿದ್ವಲ್ಲ ನೆಕ್ಸ್ಟ್ ಯಾರು ಬೇರೆ ಕಾರ್ಯಕರ್ತ ಏನಿಲ್ಲ ಅರುಣ್ ಕಾರಜೋಳ ಅಂತ ಹೆಸರಿದೆ ಇವ್ರು ಇನ್ನೊಬ್ಬ ಮಗ ಗೋಪಾಲ್ ಕಾರಜೋಳ ನಾಗಟಾಣದಲ್ಲಿ ಸೋತಿದ್ರು ಹೌದು ಹಾಗಾಗಿ ಎರಡು ಕಡೆ ಟಿಕೆಟ್ ಏನು ಇಲ್ಲ ಅಲ್ಲಿ ಮಗನ್ ಕೊಟ್ಟು ಇಲ್ಲಿ ಇಬ್ರಿಗೂ ಕೊಡದೇ ಇರ್ತಾರ ಇಲ್ಲ ಇಲ್ಲಿ ಕೊಟ್ಟು ಅಲ್ಲಿ ರಿಜೆಕ್ಟ್ ಮಾಡ್ತಾರ ನಾಗಟಾಣದಲ್ಲಿ ಇಲ್ಲಿ ಯಾರು ಕೊಡ್ತಾರೆ ಅನ್ನೋದ್ರ ಮೇಲೆ ನಾಗ್ಠಾಣದಲ್ಲಿ ವ್ಯತ್ಯಾಸ ಆಗುತ್ತೆ ವಿಜಯಪುರ ನಾಗಟಾಣದಲ್ಲಿ ಅದನ್ನ ನೋಡ್ಬೇಕು ಇನ್ನು ಮುಂದಿನ ಕ್ಷೇತ್ರ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ